स्टेट बैंक स्टाफ यूनियन्स कर्नाटक मंगलूरु मत्तु उडुपी वलयगळ आतिथ्यदल्लि अखिल भारत स्टेट बैंक आफ् इंडिया स्टाफ फेडरेशन अमृत महोत्सव ಸಂಭ್ರಮಾಚರಣೆಯ ಕಾರ್ಯಕ್ರಮ ಇದೇ ಭಾನುವಾರ 16 ರಂದು ಉಡುಪಿಯ ಅಮೃತ್ ಗಾರ್ಡನ್ ಸಭಾಂಗಣದಲ್ಲಿ ವೈಭವದಿಂದ ನಡೆಯಲಿದೆ. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಸ್ಟೇಟ್ ಬ್ಯಾಂಕ್ ಸ್ಟಾಫ್ ಯೂನಿಯನ್ನ ಜನರಲ್ ಸೆಕ್ರೆಟರಿ ಎಂ ರವಿಕುಮಾರ್ ಮಾಹಿತಿ ನೀಡಿದರು. 1947 ರಲ್ಲಿ ಈ ಫೆಡರೇಷನ್ ಸ್ಥಾಪನೆಗೊಂಡಿದ್ದು ಬ್ಯಾಂಕಿನ ಮತ್ತು ಅದರ ಉದ್ಯೋಗಿಗಳ ಹಿತರಕ್ಷಣೆಗಾಗಿ ಸತತ ಹೋರಾಟದ ಮೂಲಕ ನ್ಯಾಯ ಒದಗಿಸಲಾಗುತ್ತಿದೆ. ಈ ಫೆಡರೇಷನ್ 75 ಸಾರ್ಥಕ ಸಂವತ್ಸರಗಳನ್ನು ಪೂರೈಸಿದ ಸಂಭ್ರಮಾಚರಣೆಯ ಈ ಕಾರ್ಯಕ್ರಮವನ್ನು ಬ್ಯಾಂಕಿನ ಬೆಂಗಳೂರು ವೃತ್ತದ ಮುಖ್ಯ ಮಹಾಪ್ರಬಂಧಕರಾದ ನಂದಕಿಶೋರ್ ಅವರು ಉದ್ಘಾಟಿಸಲಿದ್ದು ಫೆಡರೇಷನ್ನ ರಾಷ್ಟ್ರೀಯ ನಾಯಕರುಗಳಾದ ಸಂಜೀವ್ ಕೆ ಬಂಗ್ಲಿಷ್, ಶ್ರೀ ಅರುಣ್ ಭಗೋಲಿವಾಲ್, ಜಿ ಕೃಪಾಕರನ್ ಮತ್ತು ಪ್ರದೀಪ್ ಕುಮಾರ್ ಸೇರಿದಂತೆ ದೇಶದ ಎಲ್ಲಾ ರಾಜ್ಯಗಳ ಸಂಘಟನೆಯ ಹಿರಿಯ ಪ್ರತಿನಿಧಿಗಳು ಪಾಲ್ಗೊಳ್ಳಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಸ್ಟೇಟ್ ಬ್ಯಾಂಕ್ ಸ್ಟಾಫ್ ಯೂನಿಯನ್ ಕರ್ನಾಟಕ ಬೆಂಗಳೂರು ನಮ್ಮ ಈ ಸಂಘದ ವತಿಯಿಂದ ಆಲ್ ಇಂಡಿಯಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟಾಫ್ ಫೆಡರೇಷನ್ನ 75ನೇ ವರ್ಷದ ಅಮೃತ ಮಹೋತ್ಸವವನ್ನು ದೇವನಹಳ್ಳಿ ಉಡುಪಿಯಲ್ಲಿ ನಾವು 16ನೇ ತಾರೀಕು ಅಂದರೆ ಇದೇ ಭಾನುವಾರ ಆಚರಿಸಬೇಕು ಅಂತ ನಿರ್ಧರಿಸಿ ಮಂಗಳೂರು ಮತ್ತು ಉಡುಪಿಯ ನಮ್ಮ ಯೂನಿಯನ್ನ ಈ ವಲಯದ ಪದಾಧಿಕಾರಿಗಳು ಮತ್ತು ನಮ್ಮ ಎಲ್ಲ ಸಂಮಿತ್ರರು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಡೆಸಿಕೊಡಬೇಕು ಅಂತ ಕೇಳಿಕೊಂಡು ಅವರು ಅದನ್ನು ಒಪ್ಪಿಕೊಂಡು ಮಾಡ್ತಾ ಇದ್ದಾರೆ. ಮುಗಿಸಿರುವ ಈ ಕಾರ್ಯಕ್ರಮವನ್ನು ದೇಶದಾದ್ಯಂತ ಆಚರಿಸ್ತಾ ಇದ್ವಿ. ಪ್ರತಿಯೊಂದು ನಮ್ಮಲ್ಲಿ 17 ಸರ್ಕಲ್ಗಳಿವೆ, ಪ್ರತಿ ಸರ್ಕಲ್ನಲ್ಲೂ ಈ ಸ್ಟಾಫ್ ಫೆಡರೇಷನ್ನ 75ನೇ ವರ್ಷದ ಅಮೃತ ಮಹೋತ್ಸವ ನಡೀತಾ ಇದೆ. ಅದೇ ರೀತಿ ಕರ್ನಾಟಕದಲ್ಲಿ ಬೆಂಗಳೂರು ವೃತ್ತದಲ್ಲಿ ಈ ಕಾರ್ಯಕ್ರಮವನ್ನು ಈಗ ನಾವು ಉಡುಪಿಯಲ್ಲಿ ನಡೆಸ್ತಾ ಇದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಯೂನಿಯನ್ ಅಧ್ಯಕ್ಷ ಬಿಎಸ್ ನಟೇಶ್, ಉಪಾಧ್ಯಕ್ಷ ಪಿಕೆ ರಘು, ಕಾರ್ಯದರ್ಶಿ ಪ್ರಶಾಂತ್ ಜೊತೆ ಕಾರ್ಯದರ್ಶಿ ಕಾರ್ತಿಕೇಯ್ ಉಪಸ್ಥಿತರಿದ್ದರು.